ನೆಹರು ಯುವಕ ಕೇಂದ್ರ ಮತ್ತು ನ್ಯಾಮತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಯೋಗದಲ್ಲಿ ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನಲ್ಲಿ ನಿನ್ನೆ ನಡೆಯಿತು. ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮದಡಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳು ಮೆರವಣಿಗೆ ಮೂಲಕ ಮನೆ ಮನೆಗೆ ತೆರಳಿ ಮಡಿಕೆಗಳಲ್ಲಿ ಮಣ್ಣು ಸಂಗ್ರಹಿಸಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಪ್ರಮಾಣ ಮಾಡುತ್ತೇನೆ ಯಾವುದೇ ರೀತಿಯ ವಸಾಹತುಶಾಹಿ ಮನಸ್ಥಿತಿಯ ವಿದ್ಯಾರ್ಥಿನಿ ತೇಜಸ್ವಿನಿ, ನನ್ನ ಮಣ್ಣು ನನ್ನ ದೇಶ ಕಾರ್ಯಕ್ರಮದ ಮೂಲಕ ನಮ್ಮ ಗ್ರಾಮದ ಮಣ್ಣನ್ನು ರಾಜಧಾನಿಗೆ ಕಳುಹಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಪಡೀತಿದೆ ಅಂದ್ರೆ ನಾನು ಅದಕ್ಕೆ ಹೆಮ್ಮೆ ಪಡ್ತೀನಿ. ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡಬೇಕಾದಂತ ವಿಷಯನೇ ಇದು. ನಮ್ಮ ಊರಿನಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದಂತಹ ನಮ್ಮ ಕಾಲೇಜಿನ ಪ್ರತಿಯೊಬ್ಬ ಟೀಚರ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ನಮ್ಮ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಸರ್ ಇವರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸಂಗ್ರಹಿಸಿದ ಮಣ್ಣನ್ನು ದೆಹಲಿಯಲ್ಲಿ ಗಿಡಗಳನ್ನು ಬೆಳೆಸಲು ಬಳಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದರು. ಆ ಊರಿನ ಮಣ್ಣು ಅಂತ ಒಂದು ಬೋರ್ಡ್ ಹಾಕ್ತಾರಂತೆ, ಅದರ ಬಗ್ಗೆ ಅಷ್ಟು ಇದಿಲ್ಲ, ಬೋರ್ಡ್ ಹಾಕ್ತಾರಂತೆ. ಹಂಗಾಗಿ ಈಗ ನಾವು ನಮ್ಮ ಫ್ಯಾಮಿಲಿ ಜೊತೆ ಆಗ್ಲಿ ಯಾರ್ದಾದ್ರು ಜೊತೆ ಆ ಊರಿಗೆ ಹೋದ್ವಿ ಅಂದ್ರೆ ಅಲ್ಲಿ ನಮ್ಮ ಊರಿನ ಮಣ್ಣು ಇಲ್ಲಿ ಹಾಕಿದಾರೆ ಅಂತ ನೋಡಿದ ತಕ್ಷಣ ನಮ್ಮ ಅಪ್ಪಾಜಿ ಅಮ್ಮ ಆಗಿರ್ಲಿ ಯಾರಿಗಾದ್ರೂ ಇದು ನಾವು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಮಾಡಿದ್ರು ಅವಾಗ ನಾವು ಕೊಟ್ಟಿರೋ ಮಣ್ಣು ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ನ್ಯಾಮತಿ ಕಾಲೇಜು ಪ್ರಾಧ್ಯಾಪಕ ಶಿವಕುಮಾರ್, ಜಿಲ್ಲೆ ತಾಲೂಕು ಹಾಗೂ ಗ್ರಾಮಗಳಿಂದ ಸಂಗ್ರಹಿಸಿದ ಮಣ್ಣನ್ನು ದೆಹಲಿಯಲ್ಲಿ ನಿರ್ಮಿಸುತ್ತಿರುವ ಅಮೃತ ವಾಟಿಕಾದಲ್ಲಿ ಬಳಸಲಾಗುವುದು ಎಂದು ತಿಳಿಸಿದರು. ಆ ಮಣ್ಣನ್ನು ದೆಹಲಿಗೆ ಕಳಿಸಿ ದೆಹಲಿಯಲ್ಲಿ ಆ ಮೂಲಕವಾಗಿ ಈ ಮಣ್ಣಿನ ಮೂಲಕವಾಗಿ ಒಂದು ಗಿಡವನ್ನು ಬೆಳೆಸಿದ್ರೆ ಅಂತ ಒಂದು ನೆಮ್ಮದಿ, ಅಂತ ಒಂದು ಸಂತೋಷ ನಮಗೆ ಹೇಳುತ್ತಿರುವಂತಹ ಸಂತೋಷ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಈ ನ್ಯಾಮತಿಯ ಒಂದು ಸಣ್ಣ ಹಳ್ಳಿಯ ಮಣ್ಣನ್ನು